Hey guys, good morning. Welcome back to my channel. Nanna nimmellara maya hegidira friends. Nanna thumba chenagidini neevu kuda chenagidira anta ankondidini friends. Have a nice day. ನೀವು ನೋಡ್ತಾ ಇರುವಂಥದ್ದು ಒಂದು ಶೋ ಪ್ಲಾಂಟು. ಇದಕ್ಕೆ ಪಿಂಕ್ ಕಲರ್ ಫ್ಲವರ್ಸ್ ಆಗುತ್ತೆ. ಇದು ಟೊಮೆಟೊ ಹಣ್ಣಿನ ಸಸಿನ ತಂದಿಟ್ಟಿದ್ದೀವಿ. ಬನ್ನಿ ಬಿಸಿ ಬಿಸಿ ಟೀ ಕುಡಿಯೋಣ. ಹೇ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಇದು ಚಕ್ರ ಮಲ್ಲಿಗೆ ಹೂವಿನ ಗಿಡ. ನಮ್ಮ ಮನೆಯ ಔಟ್ಸೈಡ್ ನಾನು ಇದನ್ನು ಹಚ್ಚಿದ್ದೀನಿ ಫ್ರೆಂಡ್ಸ್. ಇದು ಏಕೆ ಗಿಡ ಮನೆ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಅದು ಪಿಂಕ್ ಕಲರ್ ಕಣ್ಗಿಲ್ ಹೂ ಅಂತಿದೆ ಇದು ನಮ್ಮ ಸೈಡು. ಸೊ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತುಂಬ ಚಿಕ್ಕದು ಬಟ್ ನೋಡೋಕ್ಕೆ ತುಂಬ ಕ್ಯೂಟ್ ಆಗಿದೆ ಫ್ರೆಂಡ್ಸ್. ದೇವ್ರ ಮೇಲೆ ಏರ್ಸೋಕೋ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ವೈಟ್ ಮತ್ತು ರೆಡ್ ಎರಡು ಮಿಕ್ಸ್ ಮಾಡಿ ದೇವ್ರ ಹತ್ರ ಏರಿಸಿದ್ರೆ ತುಂಬ ಚೆನ್ನಾಗಿ ಕೊಡುತ್ತೆ. ಮಳೆಗಾಲ ಅಲ್ವಾ, ಸೊ ತುಂಬ ಗ್ರೀನ್ರಿ ಅಂತ ಫೀಲ್ ಆಗ್ತಾ ಇದೆ. ಹೊರಗಡೆ ಬಂದ ತಕ್ಷಣ ಈ ಗಿಡಗಳನ್ನೆಲ್ಲ ನೋಡಿದರೆ ಮನಸ್ಸಿಗೇನೋ ಒಂಥರ ಖುಷಿ. ಗಿಡಗಳು ಹಚ್ಚೋದು ಅಂದರೆ ಕೂಡ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಈ ವಿಡಿಯೋ ಬಂದುಬಿಟ್ಟು ವಟಸಾವಿತ್ರಿ ಪೂಜಾ ಮಾಡಿದ್ವಲ್ಲ ಆವತ್ತಿಂದು. ಸೊ ನಾನು ಎಡಿಟ್ ಮಾಡಬೇಕಂದೆ, ಸೊ 3-4 ಡೇಸ್ ನಾನು ಊರಲ್ಲಿ ಇರಲಿಲ್ಲ, ಊರಿಗೆ ಹೋಗಿದ್ದೆ. ಸೊ ಇವತ್ತದನ್ನು ಹೇಳ್ತಾ ಇದ್ದೀನಿ. ಕಾರುಣಿ ಹಬ್ಬ ಇತ್ತಲ್ವ, ಸೊ ಅವತ್ತೆ ಕೂಡ ವಟಸಾವಿತ್ರಿ ಪೂಜಾ ಅಂತ ಮಾಡ್ತಾರೆ. ಸೊ ಈ ಪೂಜೆ ಮಾಡೋದ್ರಿಂದ ಗಂಡನ ಆಯುಷ್ಯ ಹೆಚ್ಚಾಗುತ್ತಂತೆ. ಈ ಥರ ಹಿಂದಿನಿಂದಲೂ ಹೇಳ್ಕೊತಾ ಬಂದಿದ್ದಾರೆ. ಸೊ ಎಲ್ಲರೂ ಇದೇ ಪೂಜೆಯನ್ನು ಮಾಡ್ತಾರೆ. ಆಲೂಗಿಡಕ್ಕೆ ಹೋಗಿ ಅಲ್ಲಿ ಪಂಚಪಾಂಡವರನ್ನು ತಗೊಂಡು ಕೆಳಗಡೆ ಇಟ್ಟು ಎರಡು ಬೀಳದೆಲೆ ಅಡಿಕೆ ಅದನ್ನು ಇಟ್ಟು ಪೂಜೆ ಮಾಡಬೇಕು. ವಸ್ತ್ರ ಕೂಡ ಹಾಕೋದು, ಮತ್ತು ವೈಟ್ ಕಲರ್ ದಾರ ಇರುತ್ತಲ್ವ ಆಲೂಗಿಡಕ್ಕೆ 5 ಸುತ್ತನ್ನು ಹಾಕಬೇಕು. ನೈವೇದ್ಯ ಕೊಡೋದು, ಹಾಗೆ ತೆಂಗಿನಕಾಯಿ ಒಡೆಯೋದು ಮಾಡಬೇಕು. ಮಾವಿನ ಹಣ್ಣು ಕಂಪಲ್ಸರಿ ಬೇಕು. ಬಂದು ಮುತ್ತೈದೆಯರಿಗೆ ಕೂಡ ಉಡಿ ತುಂಬಬೇಕು. ಗೋಧಿ, ಅಡಿಕೆ ಮತ್ತು ಕೊಬ್ಬರಿ, ಮಾವಿನ ಹಣ್ಣು ಈ ಥರ ಎಲ್ಲ ಹಾಕಿ ಒಂದು 5 ಜನಕ್ಕೆ ಉಡಿ